ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಬೀಟ್ರೂಟ್ನಿಂದ ಲಿಪ್ ಬಾಮ್ ಮಾಡ್ತಾ ಇದ್ದೀನಿ. ಅಂದರೆ ಯೂಟ್ಯೂಬಲ್ಲಿ ನಾನು ನೋಡಿದ್ದೆ ಲಿಪ್ ಬಾಮ್ ಮಾಡೋದನ್ನು. ನನಗೆ ಅನಿಸಿದ್ದು ಟ್ರೈ ಮಾಡೋಣ, ಆಗುತ್ತಾ ನೋಡೋಣ ಅಂತ. ಅದರ ರಿಸಲ್ಟ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಮೊನ್ನೆ ನಾನು ನಿಮ್ಗೆ ತೋರಿಸಿದ್ದೆ, ಅರ್ಧ ಬೀಟ್ರೂಟ್ ಇಟ್ಟಿದೆ ಅದಕ್ಕೋಸ್ಕರ ಅಂತಲೇ. ಅದನ್ನ ಇವಾಗ ಗ್ರೇಟ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಅದನ್ನ ಸಣ್ಣ ಸಣ್ಣ ತುಂಡು ತುಂಡು ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ ಇದೆ ಅಲ್ಲ, ಅದರಲ್ಲಿ ಹಾಕಿ ಗ್ರೈಂಡ್ ಕೂಡ ಮಾಡ್ಬೋದು. ಬಟ್ ನಾನಿವಾಗ ಇದನ್ನು ಗ್ರೇಟ್ ಮಾಡ್ತಾ ಇದ್ದೀನಿ. ಗ್ರೇಟ್ ಮಾಡಿದ ನಂತರ ಇದರ ಜ್ಯೂಸ್ ತೆಗಿಬೇಕು. ಅದಕ್ಕಾಗಿ ನಾನಿಲ್ಲಿ ವೈಟ್ ಬಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ವೈಟ್ ತುಂಬ ತೆಳು ಇದ್ದಂಥ ಬಟ್ಟೆನ ಯೂಸ್ ಮಾಡಬೇಕು, ಆಗ ಅದರ ಜ್ಯೂಸ್ ಹೊರಗಡೆ ಬರುತ್ತೆ. ಜ್ಯೂಸ್ ತೆಗೆದಾದ್ಮೇಲೆ ಇದನ್ನು ಬಿಸಿ ಮಾಡಬೇಕು, ಅಂದರೆ ಸ್ವಲ್ಪ ಹೀಟ್ ಮಾಡಬೇಕು ಇದನ್ನು. ಇವಾಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರಬೇಕು. ಇದು ಸ್ವಲ್ಪ ಆಗುತ್ತೆ ನೋಡಿ, ಅಲ್ಲಿ ತನಕ ಚೆನ್ನಾಗಿ ಕುದಿ ಬರಬೇಕು. ತಿಕ್ ಆಗುತ್ತೆ, ಇದೊಂದು ಸ್ವಲ್ಪ ದಪ್ಪ ಆಗುತ್ತೆ ಜ್ಯೂಸ್ನ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ತೊಕೊಂಡದೇ ಒಂದು ಅರ್ಧ ಬೀಟ್ರೂಟು, ಸೊ ಅದು ಈ ಥರ ಆಗೋಗಿದೆ ನೋಡ್ತಾ ಇರ್ಬೋದು. ಇದಕ್ಕೆ ನಾನು ಇವಾಗ ಗೀನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ವ್ಯಾಸ್ಲಿನ್ ಕೂಡ ಹಾಕ್ಬೋದು ಇದಕ್ಕೆ. ವ್ಯಾಸ್ಲಿನ್ ಮತ್ತು ತೆಂಗಿನ ಎಣ್ಣೆ ಕೂಡ ಹಾಕೋಕ್ಕಾಗುತ್ತೆ. ಬಟ್ ನಾನಿಲ್ಲಿ ಅದೆರಡೂ ಯೂಸ್ ಮಾಡೋದಿಲ್ಲ, ನಾನಿಲ್ಲಿ ತುಪ್ಪ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಅದರ ಕ್ವಾಂಟಿಟಿ ನೋಡಿಬಿಟ್ಟು ನೀವು ತುಪ್ಪ ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ತುಪ್ಪ ಮತ್ತು ಬೀಟ್ರೂಟ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆವಾಗ ಇನ್ನೊಂದು ತಿಕ್ ಪೇಸ್ಟ್ ಆಗುತ್ತೆ ಅದು. ಸೊ ಅದಾದ ನಂತರ ಒಂದು ಹಬ್ಬ ಇದೆಯಲ್ಲ, ಅದನ್ನ ತೊಕೊಳ್ಬೇಕು, ಅಂದರೆ ಖಾಲಿರುವಂಥದ್ದು, ಅದನ್ನು ಸ್ಟೋರ್ ಮಾಡಿ ಇಡೋದಕ್ಕೋಸ್ಕರ. ಬೀಟ್ರೂಟ್ ಇದು ನಾನು ಇದು ಜ್ಯೂಸ್ ಮಾಡಿ ಲಿಪ್ ಬಾಮ್ ಮಾಡಿದೆ. ಇದು ಆವಾಗವಾಗ ಇವಾಗ ಕರೆಂಟ್ ಹೋಗ್ತಾ ಉಂಟು, ಬರ್ತಾ ಉಂಟು. ಸೊ ಈಗಿದೆ, ನಾನು ನಿಮಗೆ ಹಚ್ಚಿಬಿಟ್ಟು ತೋರಿಸ್ತೀನಿ ಹೇಗೆ ಕಾಣ್ತಾ ಇದೆ ಅಂತ. ಇವಾಗ ಹಚ್ಚಿದೆ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ, ಏನಕ್ಕೆ ಅಂತಂದರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬ ಇತ್ತು, ಅದಕ್ಕೋಸ್ಕರ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಬೀಟ್ರೂಟ್ ಲಿಪ್ ಬಾಮ್ನ ಹಚ್ಚಿದ್ದೀನಿ, ಯಾವ ರೀತಿ ಕಾಣ್ತಾ ಇದೆ ಅಂತ ನೀವು ಇವಾಗ ನೋಡ್ತಾ ಇರ್ಬೋದು. ಪಿಂಕ್ 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 ಆಗಿ ಕಾಣ್ತಾ ಇದೆ ಅಲ್ವಾ? ರಾತ್ರಿ ಹೊತ್ತು ನೀವು ಇದನ್ನು ಹಚ್ಚಿ ಮಲಗಿದರೆ ತುಂಬ ಚೆನ್ನಾಗಿ ಮಾಯ್ಚರ್ ಆಗುತ್ತೆ, ಆಮೇಲೆ ನಿಮ್ಮ ಲಿಪ್ಸ್ ಕೂಡ ಪಿಂಕ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನನಗಂತೂ ಇದು ತುಂಬ ಒಳ್ಳೆಯ ರಿಸಲ್ಟ್ ಕೊಡ್ತು ಅಂತ ನನಗೆ ಅನಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಐ ಹೋಪ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಭಾವಿಸ್ತೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನೀವು ಬೇಕಾದರೆ ಇದಕ್ಕೆ ವ್ಯಾಸ್ಲಿನ್ ಕೂಡ ಹಾಕ್ಬೋದು, ತೆಂಗಿನಕಾಯಿ ಎಣ್ಣೆ ಕೂಡ ಹಾಕೋಬಹುದು. ಸೊ ನನಗಿದು ತುಂಬ ಚೆನ್ನಾಗಿ ರಿಸಲ್ಟ್ ಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೋಪ್ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಬೇರೆ ಇನ್ನೊಂದು ಒಳ್ಳೆ ವಿಡಿಯೋ ಚಿತ್ರ ಬಾಯ್.